ನ್ಯೂಸ್18ಗೆ ಸ್ವಾಗತ. ನಾನ್ ಶಮೀರಾ ಬಿಳುವಾಯಿ. ಐಪಿಎಸ್ ವರ್ಗಾವಣೆಯ ಹಗ್ಗ ಜಗ್ಗಾಟದ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಮೈತ್ರಿ ಸರ್ಕಾರದಲ್ಲಿ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆಯ ಹಗ್ಗ ಜಗ್ಗಾಟ ನಡೀತಾ ಇದೆ. ಬೆಂಗಳೂರು ಮೈಸೂರು ಪೊಲೀಸ್ ಆಯುಕ್ತರ ವರ್ಗಾವಣೆಗೆ ಕೈ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ಪೊಲೀಸ್ ಅಧಿಕಾರಿಗಳ ಸಾರ್ವತ್ರಿಕ ವರ್ಗಾವಣೆಯ ಪ್ರಕ್ರಿಯೆಗೆ ಈ ಮೂಲಕವಾಗಿ ತಾತ್ಕಾಲಿಕ ಬ್ರೇಕ್ ಹಾಕಲಾಗಿದೆ. ಪೊಲೀಸ್ ಅಧಿಕಾರಿಗಳ ವರ್ಗಾವಣೆಗೆ ಸಿಎಂ ಕುಮಾರಸ್ವಾಮಿ ಮುಂದಾಗಿದ್ರು. ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಸೇರಿದಂತೆ ಆಪ್ತ ಸಚಿವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಪೊಲೀಸ್ ಆಯುಕ್ತ ಸುನೀಲ್ ಕುಮಾರ್ ವರ್ಗಾವಣೆಗೂ ಕೂಡ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಇನ್ನು ಮೈಸೂರು ಪೊಲೀಸ್ ಆಯುಕ್ತ ಸುಬ್ರಹ್ಮಣ್ಯೇಶ್ವರ ರಾವ್ ವರ್ಗಾವಣೆಗೂ ಕಾಂಗ್ರೆಸ್ ನಾಯಕರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಂತಹ ಸಮಯದಲ್ಲಿ ಈ ಅಧಿಕಾರಿಗಳು ನೇಮಕಗೊಂಡಿದ್ರು. ಸುನೀಲ್ ಕುಮಾರ್ ಬೆನ್ನಿಗೆ ಇದೀಗ ಸಚಿವ ಕೆಜೆ ಜಾರ್ಜ್ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಕೂಡ ನಿಂತಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಸಾರ್ವತ್ರಿಕ ವರ್ಗಾವಣೆಯ ಪ್ರಕ್ರಿಯೆಗೆ ತಾತ್ಕಾಲಿಕ ಬ್ರೇಕ್ ಅನ್ನ ಹಾಕಲಾಗಿದೆ. ಮೈತ್ರಿ ಸರ್ಕಾರದಲ್ಲಿ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆಯ ಹಗ್ಗ ಜಗ್ಗಾಟ ಮತ್ತಷ್ಟು ಮುಂದುವರೆದಿದೆ. ಪ್ರಮುಖವಾಗಿ ಬೆಂಗಳೂರು ಪೊಲೀಸ್ ಆಯುಕ್ತ ಸುನೀಲ್ ಕುಮಾರ್ ವರ್ಗಾವಣೆಗೆ ಕೂಡ ಕಾಂಗ್ರೆಸ್ನ ಹಿರಿಯ ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಜೀವಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಈಗ ಯಾವೆಲ್ಲ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆಗೆ ಕಾಂಗ್ರೆಸ್ ನಾಯಕರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಯಾಕೆ? ಶಮೀರ, ಮೈತ್ರಿ ಸರ್ಕಾರದಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಾಯಕರ ಸಂಘರ್ಷ ಏನಿದೆ, ಆ ಒಂದು ಸಂಘರ್ಷ ಸಾರ್ವತ್ರಿಕವಾಗಿ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆಗೆ ತೊಡಕಾಗಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಎಲ್ಲಾ ಐಪಿಎಸ್ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ನಿರ್ಧಾರ ಮಾಡಿದ್ದಾರೆ. ಜೊತೆಗೆ ಎಲ್ಲಾ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಈ ಒಂದು ಪ್ರಕ್ರಿಯೆಗೆ ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿಗಳು ಸಮನ್ವಯ ಸಮಿತಿ ಅಧ್ಯಕ್ಷರಾಗಿರುವಂತಹ ಸಿದ್ದರಾಮಯ್ಯ ಅವರು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ತಮಗೆ ಬೇಕಾದಂತಹ ಅಧಿಕಾರಿಗಳನ್ನ, ಐಪಿಎಸ್ ಅಧಿಕಾರಿಗಳನ್ನ ತಮ್ಮ ಕ್ಷೇತ್ರದಲ್ಲಾಗಿರ್ಬೋದು, ಜೊತೆಗೆ ಕರ್ನಾಟಕದಲ್ಲಿ ವಿವಿಧ ಭಾಗದಲ್ಲಿ ಒಂದು ನೇಮಕವನ್ನು ಮಾಡಿದ್ರು. ಇದೀಗ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವಧಿಯನ್ನು ಮುಖ್ಯಮಂತ್ರಿ ಅವರು ಮುಕ್ತಾಯವಾಗಿದೆ. ನಂತರವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ಅಧಿಕಾರವನ್ನ ಪಡ್ಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸಹಜವಾಗಿ ಮಾಡಬೇಕಾಗುತ್ತೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂತದ್ದು ಪ್ರಮುಖವಾಗಿ ಅವರ ಕ್ಷೇತ್ರವಾಗಿರತಕ್ಕಂತಹ ಮೈಸೂರು ಏನಿದೆ, ತವರು ಕ್ಷೇತ್ರವಾಗಿರುವಂತಹ ಮೈಸೂರು ಕ್ಷೇತ್ರದಲ್ಲಿ ಪ್ರಮುಖವಾಗಿ ಪೊಲೀಸ್ ಆಯುಕ್ಟರ್ ಆಗಿರತಕ್ಕಂತಹ ಸುಬ್ರಹ್ಮಣ್ಯೇಶ್ವರ ರಾವ್ ಅವರಿಗೆ ಈಗಾಗಲೇ ಅವರನ್ನ ವರ್ಗಾವಣೆ ಮಾಡೋದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ನಿರ್ಧಾರ ಮಾಡಿದ್ದಾರೆ. ಅದಕ್ಕೆ ಆ ಒಂದು ವರ್ಗಾವಣೆಗೆ ಸಿದ್ದರಾಮಯ್ಯ ಅವರು ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈಗಾಗಲೇ ಬೆಂಗಳೂರಿನಲ್ಲಿ ಪೊಲೀಸ್ ಆಯುಕ್ತರಾಗಿರುವಂತಹ ಸುನೀಲ್ ಕುಮಾರ್ ಏನಿದ್ದಾರೆ, ಅವ್ರನ್ನು ಕೂಡ ವರ್ಗಾವಣೆ ಮಾಡಬೇಕು ಅನ್ನೋ ಒಂದು ನಿರ್ಧಾರವನ್ನು ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಇದಕ್ಕೂ ಕೂಡ ಏನು ಸಿದ್ದರಾಮಯ್ಯ ಆಪ್ತ ಸಚಿವರು ಏನಿದ್ದಾರೆ, ಇದು ಪ್ರಮುಖವಾಗಿ ಕೆಜೆ ಜಾರ್ಜ್ ಆಗಿರ್ಬೋದು, ಪ್ರಮುಖ ಕೇಂದ್ರದ ಸಂಸತ್ ನಾಯಕರಾಗಿರುವಂತಹ ಮಲ್ಲಿಕಾರ್ಜುನ್ ಸೇರಿದಂತೆ ಪ್ರಮುಖ ನಾಯಕರು ಈಗಾಗಲೇ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಸಾರ್ವಜನಿಕ ಏನು ಸಂವಿಧಾನ ಸರ್ಕಾರ ರಚನೆಯಾದ ನಂತರವಾಗಿ ಸಾರ್ವಜನಿಕವಾಗಿ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆ ಈಗ ಇಷ್ಟೊತ್ತಿಗೆ ಆಗ್ಬೇಕಾಗಿತ್ತು. ಇದಕ್ಕೆ ಅಧಿಕಾರಿಗಳು ಕೂಡ ಸಾಕಷ್ಟು ಆಕಾಂಕ್ಷೆ ಏನು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ, ಇವತ್ತಾಗ್ಬೋದು ನಾಳೆ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಾಯಕರ ನಡುವಿನ ಸಂಘರ್ಷ ಏನಿದೆ, ಇದು ಒಂದು ಮುಳುವಾಗಿದೆ ಅಂತ ಹೇಳ್ಬೋದು. ಜೊತೆಗೆ ಈಗಾಗಲೇ ಅಂತಂದ್ರೆ ಎಸ್ ಐ ಇಂದ ಹಿಡಿದು ಎಸ್ ಪಿ ವರ್ಗೂ ಕೂಡ ಒಂದು ವರ್ಗಾವಣೆ ಮಾಡೋದಕ್ಕೆ ಸರ್ಕಾರದಿಂದ ಎಲ್ಲಾ ರೀತಿಯ ತಯಾರಿಯನ್ನು ಮಾಡ್ಕೊಳ್ಳಲಾಗಿದೆ. ಆದ್ರೆ ಇದಕ್ಕೆ ಸಿದ್ದರಾಮಯ್ಯನವರು, ಸಿದ್ದರಾಮಯ್ಯ ಸೇರಿದಂತೆ ಅವರ ಸಚಿವರು ಏನಿದ್ದಾರೆ, ಆಪ್ತ ಸಚಿವರು ಏನಿದ್ದಾರೆ, ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಈ ನೆಲೆಯಿಂದಾಗಿ ಸಾರ್ವತ್ರಿಕವಾಗಿ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆ ಪ್ರಕ್ರಿಯೆ ಸದ್ಯಕ್ಕೆ ಒಂದು ಬ್ರೇಕ್ ಇದ್ದಿದೆ ಅಂತ ಹೇಳ್ಬೋದು. ಸಮೀರ, ಓಕೆ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗೆ. ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಕರುಣಾನಿಧಿ ಆರೋಗ್ಯ ಸ್ಥಿತಿ ಮತ್ತಷ್ಟು ಗಂಭೀರವಾಗಿದೆ. ಈ ಹಿನ್ನೆಲೆಯಲ್ಲಿ ಚೆನ್ನೈ ಸೇರಿದಂತೆ ತಮಿಳುನಾಡಿನ ಸೂಕ್ಷ್ಮ ಪ್ರದೇಶಗಳಲ್ಲಿ ಭಾರೀ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಚೆನ್ನೈ ನಗರದಲ್ಲಿಯೇ ಸರ್ಕಾರ 2,000 ಪೊಲೀಸರನ್ನ ನಿಯೋಜಿಸಿದ್ದು, ಚೆನ್ನೈನಲ್ಲಿ 1,500 ಪೊಲೀಸರು 500 ಸ್ವಿಫ್ಟ್ ಆಕ್ಷನ್ ಗ್ರೂಪ್ ನಿಯೋಜನೆ ಮಾಡಲಾಗಿದೆ. ಅಷ್ಟೇ ಅಲ್ಲ, ಜೊತೆಗೆ ಕರುಣಾನಿಧಿ ಆರೋಗ್ಯವನ್ನ ವಿಚಾರಿಸಲು ಗಣ್ಯಾತಿಗಣ್ಯರು ಆಸ್ಪತ್ರೆಗೆ ಬರ್ತಾ ಇದ್ದಾರೆ.
ಮತ್ತೊಂದೆಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಕರುಣಾನಿಧಿ ಆರೋಗ್ಯದ ಬಗ್ಗೆ ಅಪಪ್ರಚಾರವನ್ನ ಮಾಡಲಾಗ್ತಾ ಇದ್ದು ವದಂತಿ ಸಂದೇಶವನ್ನ ನಂಬಿ ಅಭಿಮಾನಿಗಳು ಆಸ್ಪತ್ರೆಯತ್ತ ಜಮಾಯಿಸ್ತಾ ಇದ್ದಾರೆ. ಇದರಿಂದ ಚೆನ್ನೈನ 10 ಹೆಚ್ಚು ರಸ್ತೆಗಳ ಮಾರ್ಗವನ್ನೇ ಬದಲಾಯಿಸಲಾಗಿದೆ. ಇನ್ನೊಂದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ ನಮ್ಮ ಜೊತೆ ಚೆನ್ನೈನ ಕಾವೇರಿ ಆಸ್ಪತ್ರೆಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಶ್ರೀನಿವಾಸ್ ಹಳಕಟ್ಟಿ, ಸದ್ಯಕ್ಕೆ ಕರುಣಾನಿಧಿಯವರ ಆರೋಗ್ಯದ ಸ್ಥಿತಿ ಯಾವ ರೀತಿಯಾಗಿದೆ, ಯಾರೆಲ್ಲ ಗಣ್ಯರು ಬಂದು ಭೇಟಿ ಮಾಡ್ತಾ ಇದ್ದಾರೆ, ಅಭಿಮಾನಿಗಳು ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದ್ದಾರೆ? ಶಮೀರಾ, ಡಿಎಂಕೆ ವರಿಷ್ಠ ಹಾಗೂ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಎಂ ಕರುಣಾನಿಧಿ ಅವರ ಆರೋಗ್ಯ ಬಹಳ ಗಂಭೀರವಾಗಿದೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಆದರೆ ಎಲ್ಲೋ ಒಂದು ಕಡೆ ಎಲ್ಲಿಯೂ ಕೂಡ ಒಂದು ತಪ್ಪು ಸಂದೇಶ ಹೋಗಬಾರದು, ಅವರ ಅಭಿಮಾನಿಗಳು ಮತ್ತೆ ರೊಚ್ಚಿಗೇಳಬಾರದು ಅಂತಕ್ಕಂಥ ಒಂದು ಕಾರಣದಿಂದಾಗಿ ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಒಂದು ಕಾವೇರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳಿದಾಗಲೂ ಕೂಡ ಸಾಕಷ್ಟು ಜನ ಗಣ್ಯರು, ಸಾಕಷ್ಟು ವಿವಿಧ ಪಕ್ಷಗಳ ರಾಜಕೀಯ ಮುಖಂಡರು, ಉಪರಾಷ್ಟ್ರಪತಿಗಳು ಸೇರಿದಂತೆ ಸಾಕಷ್ಟು ಜನ ಮುಖಂಡರು ಕೂಡ ಕಾವೇರಿ ಆಸ್ಪತ್ರೆಗೆ ಬರ್ತಿದ್ದಾರೆ, ಬಂದು ಅವರ ಆರೋಗ್ಯವನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ, ಜೊತೆಗೆ ಅವರ ಕುಟುಂಬಸ್ಥರ ಜೊತೆ ಕೂಡ ಅವರ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಇಷ್ಟಿದ್ದಾಗಲೂ ಕೂಡ ಅಂದ್ರೆ ಎಲ್ಲೋ ಒಂದು ಕಡೆ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಎಂ ಕರುಣಾನಿಧಿ ಅವರು ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ, ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮೆಸೇಜ್ ಅನ್ನು ರವಾನೆ ಮಾಡಿದ್ರು ಕೂಡ ರಾಜ್ಯದ ವಿವಿಧ ಮೂಲೆಗಳಿಂದ ಏನು ಕರುಣಾನಿಧಿ ಅವರ ಅನುಯಾಯಿಗಳೇನಿದ್ದಾರೆ, ಬೆಂಬಲಿಗಳೇನಿದ್ದಾರೆ, ಡಿಎಂಕೆ ಕಾರ್ಯಕರ್ತರೇನಿದ್ದಾರೆ, ಅವರು ಅಪಾರ ಸಂಖ್ಯೆಯಲ್ಲಿ ಕಾವೇರಿ ಒಂದು ಆಸ್ಪತ್ರೆ ಮುಂದೆ ನೆರೀತಾ ಇದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ನಾವು ನೋಡ್ತಾ ಇರ್ಬೋದು ಸಾಕಷ್ಟು ಬಿಸಿಲಿದ್ರು ಕೂಡ ಬೆಳಗ್ಗೆಯಿಂದಲೇ ಕೂಡ ಈ ಒಂದು ಕಾವೇರಿ ಆಸ್ಪತ್ರೆಯ ಮುಂದೆ ಅವರ ಅಭಿಮಾನಿಗಳು ಇಲ್ಲಿ ಜಮಾಯಿಸಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಅಂದ್ರೆ ಒಂದ್ ಕಡೆ ಅವರ ಭಾವಚಿತ್ರವನ್ನ ಹಿಡಿದು ಭಗವಂತ ಬೇಕಾದ್ರೆ ನಮ್ಮ ಪ್ರಾಣವನ್ನೇ ನಾವು ಕೊಡ್ತೀವಿ, ಆ ಕರುಣಾನಿಧಿ ಅವರು ಚಿಕಿತ್ಸೆ ಗುಣಮುಖರಾಗಿ ಅವರ ಆಸ್ಪತ್ರೆಯಿಂದ ಹೊರಗಡೆ ಬರಲಿ ಅಂತಕ್ಕಂಥದ್ದು, ಅಗತ್ಯ ಬಿದ್ದರೆ ನಮ್ಮ ಪ್ರಾಣವನ್ನು ಕೂಡ ನಾವು ತ್ಯಾಗ ಮಾಡ್ತೀವಿ, ಅವರು ಚಿಕಿತ್ಸೆ ಗುಣಮುಖರಾಗಲಿ ಅಂತಕ್ಕಂಥದ್ದು. ಒಬ್ಬ ಅವರ ಅಭಿಮಾನಿ ಆ ಪಕ್ಷದ ಒಂದು ಹಚ್ಚೆಯನ್ನೇ ಹಾಕಿಸ್ಕೊಂಡು ಬಂದಿರತಕ್ಕಂಥ ದೃಶ್ಯವನ್ನ ನಾವು ಲೈವ್ ದೃಶ್ಯದಲ್ಲಿ ನೋಡಬಹುದು. ಅಂದ್ರೆ ಎಷ್ಟೊಂದು ಅವರ ಅಭಿಮಾನಿಗಳು ಕಟ್ಟರ್ ಅಭಿಮಾನಿಗಳು ಇದ್ದಾರೆ ಅಂತಂದ್ರೆ ಬೆಳಗಿನಿಂದ ಯಾವುದೇ ಒಂದು ಬಿಸಿಲನ್ನು ಲೆಕ್ಕಿಸದೆ ಸಾಕಷ್ಟು ಸುಮಾರು 35-38 ಡಿಗ್ರಿ ಸೆಲ್ಸಿಯಸ್ ಬಿಸಿಲು ತಾಪಮಾನ ಇಲ್ಲಿದೆ. ಆ ತಾಪಮಾನವನ್ನು ಲೆಕ್ಕಿಸದೆ ಬೆಳಗ್ಗೆಯಿಂದಲೇ ಕೂಡ ಈ ಒಂದು ಆಸ್ಪತ್ರೆಯ ಮುಂಭಾಗದಲ್ಲಿ ಸಾಕಷ್ಟು ಜನ ಕಾರ್ಯಕರ್ತರು ನೆರೆದಿದ್ದಾರೆ ಅಂತ ಹೇಳ್ಬೋದು. ನಾವು ಈ ಕಡೆ ಕೂಡ ನೋಡ್ಬೋದು ಅಪಾರ ಅವರ ಅನುಯಾಯಿಗಳು ಕೂಡ ಈ ಕಡೆ ಒಂದು ಕೂಡ ಅವರು ಅಪಾರವಾಗಿರ್ತಕ್ಕಂಥ ಅನುಯಾಯಿಗಳಲ್ಲಿ ಅವರ ಪರವಾಗಿ ಘೋಷಣೆಯನ್ನು ಹೋಗ್ತಾ ಇದ್ದಾರೆ. ಅಂದ್ರೆ ಕಲಂಜಯರ್ ತಲೈವ, ನೀನು ಬೇಗ ಗುಣಮುಖವಾಗಿ ಬಾ ಆಸ್ಪತ್ರೆಯಿಂದ ಅಂತಕ್ಕಂಥ ಒಂದು ಘೋಷಣೆಯನ್ನು ಕೂಡ ಅವರು ಕೂಗ್ತಾ ಇದ್ರೆ ಇಲ್ಲಿ ನಾವು ನೋಡ್ಬೋದು ಅವ್ರ ಅಭಿಮಾನಿ ಕೂಡ ಇಲ್ಲಿ ಮಾತಾಡ್ತಾರೆ, ಅವ್ರ ಅಭಿಮಾನಿಯನ್ನು ಕೂಡ ಮಾತಾಡ್ತಾರೆ. ತಮಿಳ್ನಾಡೇ ತಂಗಾದೇ, ಎಳೆದು ವಾ ಎಳೆದು ವಾ ಎಳೆದು ವಾ ಎಳೆದು ವಾ ತಂಗ ತಳಿವಾ ಎಳೆದು ವಾ ತಂಗ ತಳಿವಾ ಎಳೆದು ವಾ ಎಳೆದು ವಾ ಎಳೆದು ವಾ ಎಳೆದು ವಾ ಎಳೆದು ವಾ ಕೋಯಂಬತ್ತೂರ್ಲ இருந்து நாங்க வரங்க கோயம்புத்தூர்ல இருந்து வரோம். மூணு நாளா தலைவர் இன்னைக்கு படுத்திருக்காங்கிற செய்தியை கேட்டு உண்ணாமல் உறங்காமல் எங்களுடைய உயிரே எங்களை விட்டு பிரிந்து செல்லக்கூடிய ஒரு துர்பாக்கியமான ஒரு நிலையிலே நாங்கள் வருத்தத்தோடு இன்றைக்கு தலைவருடைய வருகையை எதிர்பார்த்து காத்துக் கொண்டிருக்கிறோம். ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಹಳಕಟ್ಟಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಇನ್ನು ಉತ್ತರ ಪ್ರದೇಶಕ್ಕೆ ಕೇಂದ್ರ ಸರ್ಕಾರ ಭರ್ಜರಿ ಗಿಫ್ಟ್ ಅನ್ನೇ ಕೊಟ್ಟಿದೆ. 60,000 ಕೋಟಿ ವೆಚ್ಚದ 95 ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆಯನ್ನ ಕೊಟ್ಟಿದ್ದಾರೆ. ಉತ್ತರ ಪ್ರದೇಶದ ಲಖನೌನಲ್ಲಿ ಪ್ರಧಾನಿ ಮೋದಿ ಈ ಎಲ್ಲ ಯೋಜನೆಗಳಿಗೆ ಚಾಲನೆಯನ್ನ ಕೊಟ್ಟಿದ್ದಾರೆ. 95 ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆಯನ್ನ ನೀಡಿ ಆ ನಂತರದಲ್ಲಿ ಭಾಷಣವನ್ನ ಮಾಡಿದ್ದಾರೆ. 95 ಯೋಜನೆಗಳ ಮೂಲಕ ಸ್ಮಾರ್ಟ್ ಸಿಟಿಗೆ ಈಗ ಉತ್ತೇಜನವನ್ನ ಕೂಡ ನೀಡಲಾಗ್ತಾ ಇದೆ. ರಾಜ್ಯದ ಅಭಿವೃದ್ಧಿಗೆ ಸಿಎಂ ಯೋಗಿ ಆದಿತ್ಯನಾಥ್ ಕೊಡುಗೆ ಅಪಾರ. ಯೋಜನೆಗಳಿಗೆ ಭೂಮಿ ನೀಡಿದ್ದ ರೈತರಿಗೆ ಈ ಮೂಲಕ ಧನ್ಯವಾದವನ್ನ ಕೂಡ ಸಲ್ಲಿಸ್ತೀನಿ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ರೈತರ ಅಭಿವೃದ್ಧಿಯಿಂದಾಗಿ ಇಡೀ ದೇಶದ ಅಭಿವೃದ್ಧಿ ಆಗುತ್ತೆ. ಯೋಜನೆಗಳಿಗೆ ಭೂಮಿ ನೀಡಿದ್ದ ರೈತರಿಗೂ ಧನ್ಯವಾದ. 4 ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನ ನಾನು ಮಾಡಿದ್ದೇನೆ. ಉತ್ತರ ಪ್ರದೇಶದ ಲಖನೌನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣದ ಸಮಯದಲ್ಲಿ ಎಲ್ಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಸ್ತಾಕ್ಷರ್ ಕಿ ಗೈ ಶಿಲಾ ಬಹುತ್ ಅನ್ಮೋಲ್.
जी हाँ, एक नए युग की शुरुआत। उत्तर प्रदेश की आराध्य भूमि को औद्योगिक उजाला दे आशीर्वाद बरसा रहा है। रोजगार, प्रगति, समृद्धि ख्वास है। ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಧರಣೇಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಲೋಕಸಭಾ ಚುನಾವಣೆ ಅಖಾಡಕ್ಕೆ ಆಲ್ರೆಡಿ ಪ್ರಧಾನಿ ನರೇಂದ್ರ ಮೋದಿ ಧುಮುಕಿದ್ದಾರೆ, ಇವತ್ತಿನ ಲಖನೌನಲ್ಲಿ ಮಾಡಿದಂತಹ ಭಾಷಣದ ಹೈಲೈಟ್ಸ್ ಏನು? ಶಮೀರಾ, ಈಗಾಗಲೇ ಲೋಕಸಭಾ ಚುನಾವಣೆಗೆ ಒಂದು ರೀತಿಯಲ್ಲಿ ತಣ್ಣಗೆ ತಯಾರಿ ಆರಂಭ ಆಗ್ತಿದೆ. ಇದರ ಅಂಗವಾಗಿ ಈಗ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಉತ್ತರ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಉತ್ತರ ಪ್ರದೇಶದಲ್ಲಿ ಇವತ್ತು ಸುಮಾರು 60,000 ಕೋಟಿ ರೂಪಾಯಿಗಳ ವೆಚ್ಚದ ಕಾಮಗಾರಿಗಳಿಗೆ ಅವರು ಚಾಲನೆಯನ್ನ ನೀಡಿದರೆ, ಒಟ್ಟು 95 ಯೋಜನೆಗಳಿಗೆ ಚಾಲನೆ ನೀಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅಂದ್ರೆ ಈ ಮೂಲಕ ಅಂದ್ರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹಣ ನೀಡುವ ಮೂಲಕ ಒಂದು ರಾಜ್ಯಕ್ಕೆ ಅವರು ಚುನಾವಣಾ ತಯಾರಿಯನ್ನ ಆರಂಭಿಸಿದರೆ, ಮತ್ತೆ ಯೋಜನೆಗಳಿಗೆ ಚಾಲನೆ ಕೊಟ್ಟ ನಂತರ ಭಾಷಣವನ್ನ ಕೂಡ ಅವರು ಮಾಡಿದರೆ. ಲಕ್ನೋದಲ್ಲಿ ಭಾಷಣ ಮಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿನ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಕೊಡುಗೆಯನ್ನ ಕೊಂಡಾಡಿದರೆ. ಸ್ಥಳೀಯವಾಗಿ ಯೋಗಿ ಆದಿತ್ಯನಾಥ್ ಬಹಳ ಕ್ರೇಜ್ ಇರುವಂತಹ ನಾಯಕ, ಆ ಕಾರಣಕ್ಕೋಸ್ಕರ ಅವರನ್ನ ಕೊಂಡಾಡಿದರೆ ಪ್ರಧಾನಿ ನರೇಂದ್ರ ಮೋದಿ. ಮತ್ತೆ ಯೋಜನೆಗಳಿಗೆ ಭೂಮಿ ಕೊಟ್ಟಂತಹ ರೈತರನ್ನ ಕೊಂಡಾಡಿದರೆ. ರೈತರ ಅವರ ಈ ಅಭಿವೃದ್ಧಿಯ ಮುಖಾಂತರ ದೇಶದ ಅಭಿವೃದ್ಧಿ ಸಾಧ್ಯ ಎನ್ನುವಂತಹ ಹಳೆಯ ಯೋಜನೆಯನ್ನ ಹಳೆಯ ಮಾತನ್ನೇ ಪುನರುಚ್ಚರಿಸಿದರೆ. ಜೊತೆಗೆ ಏನೋ ತಾವು ಗ್ರೀನ್ ಮತ್ತು ಕ್ಲೀನ್ ಗೆ ಹೆಚ್ಚಿನ ಒತ್ತು ಕೊಡ್ತೀವಿ ಅನ್ನುವಂತಹ ಮಾತನ್ನ ಕೂಡ ಹೇಳಿದರೆ. ರಾಹುಲ್ ಗಾಂಧಿಯ ಮೇಲೆ ಎಂದಿನಂತೆ ನಿರೀಕ್ಷೆಯಂತೆ ವಾಗ್ದಾಳಿಯನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಮಾಡಿದರೆ. ಶಮೀರಾ, ಥ್ಯಾಂಕ್ ಯು ಧರಣೇಶ್, ತಮ್ಮೆಲ್ಲ ಡೀಟೇಲ್ಸ್ಗೆ.